उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युमृत्योर्नमाम्यहं। इवत्तु बुधन ग्रह बग्गे हागु बुधनिगे प्रियवाद पच्चेय बग्गे मरकतद बग्गे इवत्तु सरियागि तिळिदु ವಿಚಾರವನ್ನು ಮಾಡಿ ಧಾರಣೆ ಮಾಡೋಣ. ಬುಧನ ಮಂತ್ರ: ರೋಹಿಣಿಷಾಯ ವಿದ್ಮಹೆ ಪೀತವರ್ಣಾಯ ಧೀಮಹೆ ತನ್ನೋ ಬುಧ ಪ್ರಚೋದಯಾತು. ಬುಧನ ಜನ್ಮ ಶ್ರೀ ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ಚಂದ್ರ ತಾರೆಯರ ಮಗನಾಗಿ ಬುಧನ ಅವತಾರವಾಗ್ತದೆ. ಬುಧ ಬಂದು ಜಾತಕದಲ್ಲಿ ಅತ್ಯಂತವಾಗಿ ಮುಖ್ಯವಾಗಿರತಕ್ಕಂಥ ಗ್ರಹ, ಒಂದೊಂದು ಗ್ರಹ ಮುಖ್ಯವೇ, ಅದರಲ್ಲಿ ವಿಶೇಷವಾಗಿ ಬುಧನ ಗ್ರಹ. ಯಾಕೆಂದರೆ ಬುಧನ ಅನುಗ್ರಹವಿಲ್ಲವೆಂದರೆ ನಾವು ಸರಿಯಾಗಿ ಊಟ ಮಾಡಲಿಕ್ಕೂ ಶಕ್ತಿ ಇಲ್ಲ, ಅಷ್ಟಾಗ್ತದೆ. ಹಾಗಾಗಿ ಬುಧನ ಬಗ್ಗೆ ಸರಿಯಾಗಿ ತಿಳಿದು ನಮ್ಮ ಜಾತಕದಲ್ಲಿ ಬುಧ ಏನಾದ್ರು ತೊಂದರೆ ಆಗಿದ್ದರೆ ಯಾವ ರತ್ನ ಧಾರಣೆ ಮಾಡಬೇಕು ಅಂತ ತಿಳಿಯೋಣ. ಇವತ್ತು ಮರಕತ ಹಾಗೂ ಪಚ್ಚೆ ಒಳಗೆ ಬುಧನ ಸನ್ನಿಧಾನ, ಪೂರ್ಣ ಸನ್ನಿಧಾನವಿರ್ತದೆ. ಜಾತಕದಲ್ಲಿ ಬುಧ ನೀಚನಾಗಿ ಹಸ್ತನಾಗಿದ್ದರೆ ಅಥವಾ ಪಾಪಿ ಗ್ರಹ ಜೊತೆ ಸೇರಿಕೊಂಡರೆ ಬುಧನಿಂದ ನಮಗೆ ಯಾವುದೂ ಯಾವತ್ತೂ ಒಳ್ಳೆಯದಾಗೋದಿಲ್ಲ, ಅದು ತಾಪತ್ರಯ ನಮಗೆ. ಯಾಕೆಂದರೆ ನಮಗೆ ಪಚ್ಚೆ ಬಂದು ವಿಶೇಷವಾಗಿ ಎಲ್ಲ ದೇವತೆಗಳು ಸಹ ಧಾರಣೆ ಮಾಡ್ತಾರೆ. ಇವತ್ತು ತಿರುಪತಿ ಶ್ರೀನಿವಾಸನ ಎದೆ ಮೇಲೆ ಸಹ ಪಚ್ಚೆ ರತ್ನ ಫಳಪಳಿಸ್ತಾ ಇರ್ತದೆ. ಹಾಗಾಗಿ ಪ್ರತಿಯೊಬ್ಬರ ಮಠ ಮಾನ್ಯಗಳಲ್ಲೂ ಸಹ, ಪ್ರತಿಯೊಬ್ಬ ದೇವತೆಗಳ ಮೇಲೂ ಸಹ ಬುಧನ ಪ್ರಿಯವಾದ ಪಚ್ಚೆಯನ್ನು ಆಹಾರವನ್ನು ಹಾಕಿಯೇ ಹಾಕಿರ್ತಾರೆ. ಆ ಪಚ್ಚೆ ಆಹಾರದಿಂದ ನಮಗೇನಾಗ ಅಂದರೆ ಬುಧ ಎಷ್ಟು ಪ್ರಿಯನಾಗಿದ್ದಾನೆ ಅಂತ ತೋರಿಸ್ತದೆ. ಯಾಕೆಂದರೆ ಬುಧ ಯಾವಾಗಲೂ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿರ್ತಕ್ಕಂತಹ ಗ್ರಹ ಆಗಿದ್ದಾನೆ. ಬುಧ ಜಾತಕದಲ್ಲಿ ಏನಾದರೂ ನಮಗೆ ನೀಚನಾಗಿ ಹಸ್ತನಾಗಿದ್ದರೆ ನಮ್ಮ ಜೀವನದಲ್ಲಿ ದುಡ್ಡು ಕಾಸು ಹಣದ ವಿಚಾರಗಳಲ್ಲಿ ಬಹಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ನಮ್ಮ ಜೀವನದಲ್ಲಿ. ಹಾಗೂ ಸರಿಯಾದ ಬುದ್ಧಿ ಸಕಾಲಕ್ಕೆ ಬರೋದಿಲ್ಲ. ಇವೆರಡಕ್ಕೂ ಕಾರಣ ಬುಧ. ಮುಖ್ಯವಾಗಿ ಮನುಷ್ಯನಿಗೆ ಬುದ್ಧಿ ಮತ್ತು ಹಣ ಸರಿಯಾಗಿರಬೇಕು ಜೀವನದಲ್ಲಿ, ಇದಕ್ಕೆ ಮುಖ್ಯ ಅಧಿಪತಿನೇ ಬುಧ. ಹಾಗಾಗಿ ನಾವು ಬುಧನ ಗ್ರಹದ ಪ್ರಿಯವಾದ ಹರಳು ಪಚ್ಚೆಯನ್ನು ಧಾರಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಸೂಕ್ಷ್ಮವಾದ ಬುದ್ಧಿ ಬರ್ತದೆ. ವಿದ್ಯೆಗೆ ಬಹಳ ಅನುಕೂಲವನ್ನು ಮಾಡಿಕೊಡ್ತಾನೆ ಬುಧ. ಯಾಕೆಂದರೆ ಬುಧನ ಒಂದು ವಿಶೇಷ ಏನಪ್ಪ ಅಂದರೆ ಶುಭ ಗ್ರಹಗಳ ಜೊತೆ ಇದ್ದಾಗ ಶುಭ ಫಲವನ್ನು ಕೊಡ್ತೇನೆ, ಅಶುಭ ಗ್ರಹಗಳ ಜೊತೆ ಅಶುಭ ಫಲವನ್ನು ಕೊಡ್ತಾನೆ, ಹಾಗೆ ಅದು ಅವನ ನಿಯಮ. ಆದ್ದರಿಂದ ವಿದ್ಯಾರ್ಥಿಗಳು ಒಳ್ಳೆ ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ಮತ್ತು ಜ್ಞಾನ ಸಂಪಾದನೆ ಮಾಡಬೇಕಾದರೆ ಮುಖ್ಯವಾಗಿ ಬುಧನ ಅನುಗ್ರಹ ಮುಖ್ಯತ್ವ ಇರ್ತದೆ. ಹಾಗೆ ಬುಧನ ಒಂದು ಪಚ್ಚೆಯನ್ನು ಧಾರಣೆ ಮಾಡಬೇಕು. ಮತ್ತು ಬುಧ ವ್ಯಾಪಾರಕ್ಕೆ ಮತ್ತು ವ್ಯವಹಾರಗಳಿಗೆ ಬಹಳ ಅನುಕೂಲವಾದ ಗ್ರಹ. ಯಾವುದೇ ಒಂದು ವ್ಯಾಪಾರ, ಯಾವುದೇ ಒಂದು ವ್ಯವಹಾರ ಮಾಡಬೇಕು ಅಂದರೂ ಬುದ್ಧಿ ನಮಗೆ ಅತ್ಯಗತ್ಯವಾಗಿರ್ತದೆ. ಆ ಬುದ್ಧಿಗೆ ತಕ್ಕಂಥ ಸಂಪಾದನೆಯನ್ನು ಮಾಡಬೇಕಾದರೆ ಬುಧನ ಅನುಗ್ರಹ ಬೇಕು. ನಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂದಾಗ ನಾವು ಯಾವುದೇ ವ್ಯಾಪಾರಕ್ಕೆ ಕೈಟ್ರೂ ಸಹ ಸೋಲ್ತೇವೆ. ಯಾವ ವ್ಯಾಪಾರಗಳು ಸಹ ನಮ್ಗೆ ಅಭಿವೃದ್ಧಿ ಬರೋದಿಲ್ಲ, ಯಾರು ಕೈ ಹಿಡಿದಿಲ್ಲ. ಮತ್ತು ಬುದ್ಧಿಯೂ ಅಷ್ಟೇ, ನಮ್ಮ ಮಾತು ಅಷ್ಟೇ, ಸಕಾಲಕ್ಕೆ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಸಹ ಬರೋದಿಲ್ಲ. ಇವೆರಡಕ್ಕೂ ಕಾರಣ ಬುಧ ಆಗಿದ್ದಾನೆ. ಹಾಗಾಗಿ ಬುಧನಿಗೆ ಪ್ರಿಯವಾದ ಮತ್ತು ಬುಧನ ಸನ್ನಿಧಾನವುಳ್ಳಂತಹ ಮರಕತವನ್ನು ಅಥವಾ ಪಚ್ಚೆಯನ್ನು ನಾವು ಧಾರಣೆ ಮಾಡೋದು, ರೈಟ್ ಆ್ಯಂಡ್ ಲಿಟ್ಲ್ ಫಿಂಗರಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ಬುಧನ ಗ್ರಹ ಇರತಕ್ಕಂಥದ್ದು, ಅಲ್ಲಿ ಧಾರಣೆ ಮಾಡೋದ್ರಿಂದ ಒಳ್ಳೆಯ ಫಲವನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಎಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಸಹ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯಬಹುದು ನಮಗೆ. ಯಾಕೆಂದರೆ ನಮಗೆ ಬುದ್ಧಿಯೇನು ವಿಶೇಷ, ಬುದ್ಧಿಯಿಂದ ನಮಗೆ ಆರೋಗ್ಯ ಕೆಡತಕ್ಕಂಥ, ಸರಿಯಾದ ಬುದ್ಧಿ ಆರೋಗ್ಯ ಚೆನ್ನಾಗಿರ್ತದೆ, ಸಕಾಲಕ್ಕೆ ನೇಮಕ ಮಾಡ್ಕೋಬೋದು. ಹಾಗಾಗಿ ಮುಖ್ಯ ಆರೋಗ್ಯಕ್ಕೂ ಬುಧನ ಅನುಗ್ರಹ ಬೇಕು. ಹಾಗಾಗಿ ಜಾತಕದಲ್ಲಿ ಬುಧ ನೀಚನಾಗಿ ಹಸ್ತನಾಗಿದ್ದಾಗ ನಮಗೆ ಮರಕತವನ್ನು ಧಾರಣೆ ಮಾಡಬಂತು, ಪಚ್ಚೆಯನ್ನು ಧಾರಣೆ ಮಾಡತಕ್ಕಂಥ ಅದು ಬಹಳ ಉತ್ತಮವಾದ ಒಂದು ಅನುಕೂಲ ಆಗ್ತದೆ. ಮತ್ತು ಎಲ್ಲ ಕಡೆಯಿಂದಲೂ ಸಹ ಬುಧ ಚೆನ್ನಾಗಿದ್ದರೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ಎಲ್ಲ ಕಡೆ ಕರೆಸ್ತಾರೆ, ಎಲ್ಲ ಕಡೆ ಸೇರಿಸ್ತಾರೆ, ಕಾರಣ ಬುಧ. ಸೊ ಬುಧ ಬಹಳ ಗ್ರಹಗಳಲ್ಲಿ ಹಣಕ್ಕೆ ಸಂಬಂಧಪಟ್ಟ ವಿಚಾರವನ್ನು, ಹಣಕ್ಕೆ ಸಂಬಂಧಪಟ್ಟದ್ದು ಬುದ್ಧಿಗೆ ಸಂಬಂಧಪಟ್ಟದ್ದು ಎರಡಕ್ಕೂ ಸಹ ಬಹಳ ಅನುಕೂಲವನ್ನು ಮಾಡಿಕೊಂಡಂಥ ಏಕೈಕ ಗ್ರಹ ಅಂದರೆ ಬುಧ ಆಗಿದ್ದಾನೆ. ಹಾಗಾಗಿ ನಮಗೆ ಬುಧ ಜಾತಕದಲ್ಲಿ ಸರಿ ಇಲ್ಲ ಅಂದಾಗ ಮತ್ತು ಬುಧನ ಅನುಗ್ರಹ ಬೇಕಾಗಿದ್ದಾಗ ನಾವು ಉತ್ತಮವಾದ
ಜ್ಯೋತಿಷರನ್ನು ಸಂಪರ್ಕಿಸಿ ಅವರಿಂದ ಅನುಗ್ರಹಿಸಿ ಅವರ ಒಂದು ಸನ್ನಿಧಾನ ತಗೊಳ್ಬೇಕು. ಪಚ್ಚೆಯೊಳಗೆ ಬುಧನ ಸನ್ನಿಧಾನ ತಂದು ಕೊಟ್ಟು ಆ ಬುಧನ ಪ್ರಿಯವಾದ ರತ್ನವನ್ನು ಧಾರಣೆ ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಮತ್ತು ಒಳ್ಳೆಯ ಪರ್ವಕಾಲಗಳಲ್ಲಿ ಶ್ರೀ ಬುಧಾಗೆ ನಮಃ ಈ ಮಂತ್ರವನ್ನು ಚೆನ್ನಾಗಿ ಅಂದರೆ 108 ಸಲ ಜಪ ಮಾಡೋದ್ರಿಂದ ನಮಗೆ ಬುದ್ಧಿಶಕ್ತಿಯೂ ಬೆಳೀತದೆ, ಹಣದ ಅನುಕೂಲವೂ ಬಹಳ ಚೆನ್ನಾಗಿ ಆಗ್ತದೆ. ನಮಸ್ಕಾರ.